ನಮಸ್ಕಾರ ಮೇಡಮ್. ತಮ್ಮ ಪೂರ್ತಿ ಹೆಸರು? ಹೆಸರು ಪರ್ವಿನ್ ತಾಜು, 20ನೇ ವಾರ್ಡ್. ಹಾಂ, ಗೆದ್ದಿದ್ದೀರಿ. ಸರ್ ನಮಸ್ಕಾರ. ತಮ್ಮ ಪೂರ್ತಿ ಹೆಸರು? ಸರ್ ರಿಜ್ವಾನ್ ಪಾಷಾ. ರಿಜ್ವಾನ್, ನೀವು ರಾಜಕೀಯ ಬರಕ್ಕಿಂತ ಮುಂಚೆ ಎಲ್ಲರೂ ನಿಂತು ಗೆದ್ದಿದ್ರ? ಇದಕ್ಕಿಂತ ಮುಂಚೆ ನೆಕ್ಸ್ಟ್ ವರ್ಷದ ಎಲ್ಲ ಆಚರಿಸಿದ್ದೀನಿ. 2005ರಲ್ಲ ಜೆಡಿಎಸ್ ಇಂದ ನಿಂತು ಗೆದ್ದಿದ್ದೆ. ಅವಾಗ ಜೆಡಿಎಸ್ ಇಂದ ಇದ್ರಿ? ಜೆಡಿಎಸ್. ಇವಾಗ ಯಾವ ಪಕ್ಷದಿಂದ ಗೆದ್ದಿದ್ರಿ? ನೆಕ್ಸ್ಟ್ ನಾನು ನಿಮಗೆ ಒಂದು ಸತಿ ಸ್ತೋತ್ರ. ಇಂಡಿಪೆಂಡೆಂಟ್ ನಿಂತಿದೆ ನಿಮಗೆ ಈ ಸಲ. ಸರ್ ಈ ಸಲ ನಮ್ಮ ಮಿಸಸ್ ಲೇಡೀಸ್ ಕ್ಯಾಟಗರಿ ಬಂತು. ನಮ್ಮ ಮಿಸಸ್ಗೆ ಪರ್ವಿನ್ ತಾಜ್ ಅವರಿಗೆ ತಿಳಿಸಿ ಇಂಡಿಪೆಂಡೆಂಟ್ ತಿಳಿಸಿ ಕೆಲಸ. ಎಷ್ಟು ಟೋಟಲ್ ಗೆದ್ದು? ನಾವು 476 ಗೆದ್ದು. ಲೀಡಿಂಗ್ ಎಷ್ಟು? ಲೀಡಿಂಗ್ 100 ಜನ. 100 ಜನ. ಸರ್ ನಮಸ್ಕಾರ. ಸರ್ ತಮ್ಮ ಪೂರ್ತಿ ಹೆಸರು? ನನ್ನ ಪೂರ್ತಿ ಹೆಸರು. ಇವಾಗ ಅಮ್ಮ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದಾರೆ ಅಂದ್ರೆ ಅಪ್ಪ ಒಂದ್ಸಲ ನಿಂತಿದ್ರು. ಅಮ್ಮ ಫಸ್ಟ್ ಟೈಮ್ ಅಂತ ಅಲ್ಲ, ಅಪ್ಪ ಒಂದ್ ಸತಿ ನಿಂತು ಗೆದ್ದಿದ್ರು. ಅಲ್ಲ, ಅಮ್ಮ ನಿಂತಿರೋದು ಫಸ್ಟ್ ಟೈಮ್? ಅಮ್ಮ ಈ ಸರಿ ಫಸ್ಟ್ ನಿಂತಿದ್ರು. ಈ ಫಸ್ಟ್ ಸರಿ ಫಸ್ಟ್ ಆಗಿರೋದು ಜನರಲ್ ಲೇಡಿ ಆಗಿತ್ತಲ್ಲ, ಅದರಿಂದ ಜನರಲ್ ಲೇಡಿಯಿಂದ ಅಮ್ಮ ನಿಂತಿದ್ರು. ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ? ಸರ್ ಇದು ಅಪ್ಪ ನಮ್ಮ 25-30 ವರ್ಷದಿಂದ ಜಿಡಿ ದೇವೇಗೌಡರು ಇದ್ರಲ್ಲ, ಆ ಪರೇಡ್ ನಮ್ಮಲ್ಲಿ ರಾಜಕೀಯದಲ್ಲಿ ಆಗಿದ್ದಲೂ ಬಿಜೆಪಿ ಇದ್ರು. ಇಲ್ಲ ಇಲ್ಲ, ಜೆಡಿಎಸ್ ಅಲ್ಲಿ ಇದ್ರಿ. ದಾರಿ ತೋರಿಸಿದ್ರು. ಈ ಸಲ ಅಮ್ಮ ನಿಂತು ಗೆದ್ದಿದ್ದಾರೆ. ಲಾಸ್ಟ್ ಟೈಮ್ ಅಪ್ಪ ನಿಂತು ಗೆದ್ದಿದ್ರು. ಅವಾಗ ಏನೇನು ಕೆಲಸ ಮಾಡಿಸಿದ್ರು ಅಪ್ಪ? ಅವಾಗ ಸುಮಾರು ಕೆಲಸ ಆಗಿತ್ತು ಸರ್. ಎಲ್ಲ ಕೆಲಸ ಮಾಡಿಸಿದ್ರು ಜನಗಳದ್ದು. ಯಾವ ಥರ ನಮಗೆ ಭರವಸೆ ವಿಶ್ವಾಸ ಆಗಿ ಕೆಲಸ ಕೊಟ್ಟವ್ರೆ ಅದೇ ರೀತಿ ಕೆಲಸ ಮಾಡ್ಕೊಡ್ತಾರೆ. ಈ ಸಲ ಗೆದ್ದಿದ್ದೀರಿ, ಈ ಸಲ ಇನ್ನೂ ಏನು ಕೆಲಸ ಮಾಡಿಸಿದ್ರು? ಅದಕ್ಕೆ ಜಾಸ್ತಿ ಮಾಡ್ಬೇಕಂತ ಇದ್ದೀವಿ. ಏನು ಕೆಲಸ ಮಾಡಬೇಕು ಇನ್ನು? ನಮ್ಮ ವಾರ್ಡಲ್ಲಿ ಏನೇನು ಬಾಕಿ ಕೆಲಸ ಇದೆ ಅದನ್ನೆಲ್ಲ ನಾವು ಪೂರೈಸಬೇಕು. ಎಲ್ಲ ಮಾಡಬೇಕು. ಮನೆದು ಮನೆಗಳು ಕಟ್ಕೊಡ್ಬೇಕು ಜನಗಳಿಗೆ, ಅದಕ್ಕೆ ಲೋನ್ ಬಂದ್ರೆ ಕೊಡಿಸ್ಬೇಕು, ಎಲ್ಲ ಮಾಡುವಂತ ನಾವು ಇದ್ದೀವಿ. ಸರ್ ನೀವೇನಾದ್ರು ಮುಂದೆ ರಾಜಕೀಯಕ್ಕೆ ಬರ್ತೀರಾ? ಅವಕಾಶ ಸಿಕ್ಕಿದ್ರೆ? ಅವಕಾಶ ಸಿಕ್ಕಿದ್ರೆ ಅಪ್ಪ ಅವರೇ ಅದೇ ರೀತಿ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ, ಅದೇ ರೀತಿ ಮುಂದ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಥರ ಟೈಮ್ ಏನಾದರೂ ಕೊಟ್ಟರೆ ಮುಂದಿಗೆ. ಇವಾಗ ಅಮ್ಮ ಗೆದ್ದಿರೋದ್ರಿಂದ ಕೆಲಸ ಕಾರ್ಯ ನೀವೇ ನೋಡ್ಕೊಳ್ತೀರಾ, ಅಪ್ಪ ನೋಡ್ಕೊಳ್ತಾರೆ? ಅಪ್ಪ ತಪ್ಪು ನಾವಿಬ್ಬರ ನೋಡ್ಬೋದು. ಇಬ್ಬರು ಹೆಂಗೆ ಗೊತ್ತಾರಮ್ಮ, ನಮ್ಮ ಎರಡು ಬಾಡಿಗೆ ಇಬ್ಬರ ಕೌನ್ಸಿಲ್ ಕೌನ್ಸಿಲ್ ಕೊಟ್ಟಿದ್ದೀನಿ. ಅಪ್ಪ ಸಿಕ್ಕಿದ್ರೆ ಅಪ್ಪ, ನಾನು ಸಿಕ್ಕಿದ್ರೆ ನಾ. ಒಟ್ಟಲ್ಲೇ ಕೆಲಸ ಜನಗಳಿಗೆ ತಲುಪಿಸ್ತಾ ಇದ್ದೀರಿ. ಇಲ್ಲಿ ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಆಗಿದೆ? ಕುಡಿಯೋ ನೀರಿಗೆಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಫಿಲ್ಟರ್ ನೀರು ಏನಾದ್ರು ಕೊಡ್ತೀರಾ? ಫಿಲ್ಟರ್ ನೀರು ಅಂದರೆ ಈ ಸತಿ ನಮ್ಗೆ ಆಗಿಲ್ಲ. ಕಂಪೋಸ್ ಇದೆ, ಅದರಲ್ಲಿ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿ ಅದೇ ನೀರು ಕೊಡ್ತಾ ಇದ್ದೀವಿ. ಈ ಸತಿ ಫಿಲ್ಟರ್ ಕೆಟ್ಟದಕ್ಕೆ ಬೋರ್ ನೀರು ಕೊಡ್ತಾ ಇದ್ದೀವಿ. ಇವಾಗ ಜಸ್ಟ್ ನಮ್ಮ ಏರಿಯಾದಲ್ಲಿ ಮೋಟರ್ ಸುಟ್ಟೋಗಿತ್ತು, 15 ವರ್ಷ ಆಗಿತ್ತು ಮೋಟರ್ ಹಾಕ್ತೀವಿ. ಇವಾಗ ನಾವೆಲ್ಲ ಹಠ ಮಾಡಿ ತರಿಸ್ಲೇಬೇಕು ಅಂತ ಒಂದು ಸಾಮಗ್ರು ಸ್ಯಾಂಕ್ಷನ್ ಮಾಡಿ ತರಿಸುವ. ಇವಾಗ ಆ ಮೋಟರ್ ಚೆನ್ನಾಗಿದೆ. ನಿಮ್ಮ ಎಜುಕೇಶನ್ ಏನಾಗಿದೆ? ನನ್ನ ಎಜುಕೇಷನ್ ಸೆಕೆಂಡ್ ಕ್ಲಾಸ್. ನಿಮ್ಮ ಪ್ರಕಾರ ಇವಾಗಿನ ರಾಜಕೀಯ ಪರಿಸ್ಥಿತಿಗೆ ಎಜುಕೇಶನ್ ಬೇಕಾ ಬೇಡ? ಎಜುಕೇಶನ್ ಅಲ್ಪ ಸ್ವಲ್ಪ ಬೇಕೇ ಬೇಕು ಸರ್. ಈ ಎಜುಕೇಶನ್ ಅಂತ ಬೀಳ್ಸಾಗಿಲ್ಲ, ಅದಿದ್ರಿಂದ ಸ್ವಲ್ಪ ಮುಂದಿಗೆ ಬೆಳೆಯಕ್ಕಾಗ. ನೀವು ಇವಾಗ ಒಂದು 35 ವರ್ಷದಿಂದ ರಾಜಕೀಯದಲ್ಲಿ ಗುರುತಿಸ್ಕೊ ಬರ್ತಿದ್ದಾರಪ್ಪ, ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತಾ ಇದೆ ಇದು? ಚೆನ್ನಾಗಿ ಖುಷಿ. ಆ ಥರ ನಾವು ಅಪ್ಪನ ರೀತಿಯಿಂದ ನಾನು ನೋಡ್ಕೊಳ್ಬೇಕು. ಅಪ್ಪನ ದಾರಿಯಲ್ಲೇ ನಮ್ಮ ಅಪ್ಪನ ಹಾದಿಯಲ್ಲ ನಾನು ಹಾದಿಯಲ್ಲ ನಡೀಬೇಕು. ಇಲ್ಲ, ಅಪ್ಪನ ನಿಮ್ಮ ರಾಜಕೀಯ ಗುರುಗಳು ಅನ್ಕರ್ತೀರ ನೀವು? ನಿಜ ನಿಮ್ಮ ಅಪ್ಪನ ಯಾವ ಗುಣ ನಿಮಗೆ ಬಹಳ ಇಷ್ಟ? ಯಾವ್ದು ಇಷ್ಟ ಸರ್? ನಮ್ಗೆ ಇಷ್ಟ ಅಂದ್ರೆ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವ್ರು ಹಂಗೆ ಕಳ್ಸಲ್ಲ. ಅವ್ರ ಹತ್ರ ಇಲ್ಲಾದ್ರೂ ಸಾಲ ಹಸನ ಮಾಡಿ ಸ್ಥಿತಿ ಆಗ್ಲಿ ಏನಾದ್ರೂ ಆಗ್ಲಿ ಕೈಯಾಗಲಿ ಸಹಾಯ ಮಾಡ್ಬಿಡ್ತಾರೆ. ಒಂದು ಹಾಸ್ಪಿಟಲ್ ಆಗ್ಲಿ ಪ್ರತಿಯೊಂದಕ್ಕೂ ನಾವು ಸಹಾಯ ಮಾಡ್ತೀವಿ. ನಮ್ಗೆ ಗುರು ಜಿಟಿ ದೇವೇಗೌಡ. ನಿಮಗೆ ಗುರು ಜಿಟಿ ದೇವೇಗೌಡ. ನಮ್ಗೆ ಈ ಕೋವಿಡ್ ಟೈಮಲ್ಲಿ ಯಾವ ರೀತಿ ಜನಗಳಿಗೆ ಹೆಲ್ಪ್ ಮಾಡಿದ್ರಿ? ಕೋವಿಡ್ ಟೈಮಲ್ಲಿ ನಮ್ಮ ಎಸ್ಪಿ ಮಂಜುನಾಥ್ ಸ್ವಲ್ಪ ಸಹಾಯ ಮಾಡಿದ್ರು. ನಾವು ಸ್ವಲ್ಪ ಕೈಯಿಂದ ಹಾಕಿ ಸಹಾಯ ಮಾಡೋದು. ನಮ್ಮ ಕೈಯಲ್ಲಿ ಆದಷ್ಟು ನಾವು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಆಗಿಲ್ಲ, ನಮ್ಮ ಕೈಯಲ್ಲಿ ಆದಷ್ಟು ಮಾಡಿದ್ದೀವಿ. ಸರ್ ನೀವು ಕೋವಿಡ್ ಟೈಮಲ್ಲಿ ಜನರಿಗೆ ಮಾಸ್ಕ್ ಹಾಕೋದಿರ್ಬೋದು, ಸ್ಯಾನಿಟೈಸರ್ ಯೂಸ್ ಮಾಡೋದಿರ್ಬೋದು, ಇದ್ರ ಬಗ್ಗೆ ಯಾವ ರೀತಿ ಗಮನ ಹರಿಸೋಕೆ ಮನವರಿಕೆ ಮಾಡಿ? ಅದೆಲ್ಲ ಏನು ಮಾಡಿದ್ದೀವಿ ಅಂದ್ರೆ ಒಂದಿನ ಕಸ್ತು
ಜನ ನೀವು ಗೆದ್ದಾದ್ಮೇಲೆ ಈ ಸಲ ಗೆದ್ದಾದ್ಮೇಲೆ ಏನ್ ಸಮಸ್ಯೆ ಹೇಳಕ್ಕೆ ಬರ್ತಾರೆ? ನಿಮಗೆ ಸಮಸ್ಯೆ ಏನ್ ಜನ ಹೇಳಂದ್ರೆ ಅವ್ರೇನು ಕೇಳಲ್ಲ ಜನಗಳು, ಒಂದ್ ಲೈಟ್ ಕೇಳ್ತಾರೆ, ನೀರ್ ಬಿಡಿಸುವಂತಾರೆ, ಆಮೇಲೆ ಮೂಲಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಆಮೇಲೆ ರೋಡ್ ರೆಡಿ ಮಾಡ್ತೀವಿ ಅಂತ ಅಷ್ಟೇ ಕೇಳ ಜನಗಳಿಗೆ ಏನು ಕೇಳ್ತಾರೆ ಅಷ್ಟೇ ಅಷ್ಟೇ. ಮತ್ತೆ ಮುಂದೆ ಏನಾದ್ರು ಎಲೆಕ್ಷನ್ ಗೆ ಕಾಂಪೀಟ್ ಮಾಡೋದಕ್ಕೆ ಅವಕಾಶ ಬಂದಿಲ್ಲ? ಪ್ರತಿ ನೀವು ನಿಲ್ತೀರಾ ಮಗನ ನಿಲ್ಸಿಲ್ಲ, ನಾನು ನಿಲ್ತೀನಿ ನನ್ನ ಮಗನ ನಿಲ್ಲಿಸ್ತೇನೆ, ನಮ್ಮ ಮಗನಿಗೆ ಅವಕಾಶ ಬಂದ್ರೆ ನಮ್ಮ ಮಗನಿಗೆ ನನಗೆ ಪಕ್ಷದಲ್ಲಿ ಏನಾದ್ರು ಸ್ಥಾನಮಾನ ಕೊಟ್ಟಿದ್ರೆ ಜೆ ಡಿ ಎಸ್ ಅಲ್ಲಿ ಇದ್ದಾಗ ನಿಮಗೆ ಏನು ಕೊಟ್ಟಿದ್ದಿಲ್ಲ, ಬರೀ ಕಾರ್ಯಕರ್ತರ ಇವಾಗ ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದು, ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಪಕ್ಷಕ್ಕೆ ಸೇರ್ಪಡೆ ಆಗ್ತೀರಾ ಅಥವಾ ಇಂಡಿಪೆಂಡೆಂಟ್ ಆಗಿ ದೊಡ್ಡ ಸ್ಟೇಜ್ ಏನಾದ್ರು ಸಿಗದಿದ್ರೆ ಮುಂದಿನ ಕೊಡೋದ ರಾಜಕೀಯ ಹೊರತುಪಡಿಸಿ ಅಪ್ಪ ಯಾವ್ದಾದ್ರು ಸಂಘ ಸಂಸ್ಥೆ ಕಮಿಟಿಲಿ ಯಾವ್ದಾದ್ರು ಅವ್ರಿದಾರ ಅದರಲ್ಲಿ ಅಪ್ಪ ಲಾಸ್ಟ್ ಟೈಮ್ ಆದಾಗ ಮತ್ತೆ ಈಗಲೂ ಆದಾಗ ಇಲ್ಲಿ ತನಕ ಅಂದಾಜ್ ಎಷ್ಟು ಮನೆ ಕೊಡ್ಸಿರ್ಲಿ ಸರ್? ಮನೆ ನಮ್ದು ಕೊಡಿ ಪಾಪಣ್ಣ ಕೊಡಿ ಪಾಪಣ್ಣ ಅವರು ಮನೆ ಮನೆಗೆ ಬಂದ್ಬಿಟ್ರು, ಅದನ್ನ ನಾನು ಕೊಟ್ಟರೆ ನಿನ್ನ ಹೆಸರು ಬಂದ್ರೆ ನಾನು ಹೆಸರು ಬಂದ ಅಂತ ಅಂದ್ಬಿಟ್ಟು ಯಾರು ಕೊಡಲೇ ಇಲ್ಲ ಸರ್, ಅದು ಪೆಂಡಿಂಗ್ ಅಲ್ಲ ಇತ್ತು ಸರ್. ನೀವು ಹುಟ್ಟಿ ಬೆಳೆದಿದ್ದಾರೆ? ನಮ್ದು ಇಲ್ಲ ಸರ್. ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿ ಒಂದು ಇದೆ ಅವ್ರ ನೇಮ್? ನಮ್ಮ ತಂದೆ ಅನಿಲ್ ಜಾ. ತಾಯಿ ಕೈರಲ್ಲಿ ಸರ್, ತಾಯಿ ಕೇಳೋ ಈ ಹೋಟಿಂಗ್ ಇವಾಗ ಸರ್. ನೀವು ಹುಟ್ಟಿ ಬೆಳೆದಿದ್ದಾರೆ? ಓದಿದ್ದಿಲ್ಲ ಸರ್. ಸಂಜಯ್ ಸಾಹ್ ಪಿ ಯು ಕಾಲೇಜು, ಸಂಜಯ್ ಸಾಹ್ ಹೈಸ್ಕೂಲು, ಸಂಜಯ್ ಸಾಹ್ ಪ್ರೈಮರಿ ಸ್ಕೂಲ್. ನೀವು ಎಷ್ಟು ಜನ ಮಕ್ಕಳು ಸರ್? ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿ ಟೋಟಲ್ 5 ಜನ, ಅವ್ರು ಹೆಣ್ಣು 2 ಗಂಡು. ನೀವು ಎಷ್ಟನೇ? ನಾನು 2ನೇ. ರಾಜಕೀಯದಲ್ಲಿ ಇಷ್ಟೊತ್ತು ಹುಮ್ಮಸ್ ಬರೋದಕ್ಕೆ ನಿಮಗೆ ಪ್ರೇರಣೆ ಅಂತ ಏನಾದ್ರು ಇದೆಯಾ? ನನಗೆ ಪ್ರೇರಣೆ ಏನು ಅಂದ್ರೆ ಒಂದ್ಸತಿ ಅಪ್ಪ ಸೋತಿದ್ರು, ಮನಸ್ಸಿಗೆ ಬೇಜಾರಾಗಿತ್ತು ಸ್ವಲ್ಪ, ಆ ಟೈಮಲ್ಲಿ ಸ್ವಲ್ಪ ಇದಾಗಿತ್ತು. ಆ ಟೈಮಲ್ಲಿ ನಾನು ಹಠ ಮಾಡಿ ನಾನು ನಮ್ಮ ತಂದೆ ತಾಯಿಲೇ ಆಗಿಲ್ಲ ರೆಡಿ ಹೋಗ್ಬೋ ಅಂತ ಹೇಳಿ ಮುಂದೆ ಏನಾದ್ರು ನೀವು ಗೆದ್ದು ಬಂದ್ರೆ ನಿಮ್ಮ ವಾರ್ಡ್ನ ಯಾವ ರೀತಿ ಮಾದರಿ ಮಾಡ್ಬೇಕು ಅಂತ ಕನಸು? ಯಾವುದೇ ಸರ್ಕಾರದಿಂದ ಯಾವುದೇ ಕೆಲಸ ಕಾರ್ಯಗಳು ಬಂದು ಯಾವುದೇ ಒಳ್ಳೆ ಕೆಲಸ ಬಂದ್ರು ನಮ್ಮ ಏರಿಯಾಕ್ಕೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅಂತ ಆಸೆ ಇದೆ. ಅದು ಯಾವ ರೀತಿ ಇರ್ಬೋದು ಅಂತ ಹೇಳಿ, ಕುಡಿಯೋ ನೀರಿಗೆ ಅದ್ರ ಕುಡಿಯೋ ನೀರು ತೊಂದರೆ ಇರಬಾರ್ದು, ಲೈಟ್ಗಳಿಗೆ ಏನೋ ತೊಂದರೆ ಆಗಿರ್ಬಾರ್ದು, ಆಮೇಲೆ ಸ್ವಲ್ಪ ಕಡು ಬಡ ಜನರು ಅವ್ರಿಗೆ ಮನೆ ಕೊಡಿಸೋದು ತುಂಬಾ ಬಡವರು ಜನ ಇದೆ ಸರ್. ಇವಾಗ ನಿಮ್ಮ ಕ್ಷೇತ್ರ ಜನ ನಿಮ್ಮ ತಂದೆ ಮೇಲೆ ಅಭಿಮಾನ ಇಟ್ಟು ನಿಮ್ಮೆಲ್ಲ ಅಭಿಮಾನ ಇಟ್ಟು 35 ವರ್ಷದಿಂದ ರಾಜಕೀಯದಲ್ಲಿ ಒಬ್ರು ನಾಯಕರೇ ಗುರುತಿಸ್ಕೊಂಡು ಬರ್ತಿದ್ದಾರೆ, ಅದಕ್ಕೆಲ್ಲ ನಿಮ್ಮ ಕ್ಷೇತ್ರ ಜನನೇ ಸಹಾಯ ಮಾಡಿರೋದು, ಅವರಿಗೆಲ್ಲ ಒಂದು ಕೃತಜ್ಞತೆ ಹೇಳಿ ಸಮಯದಲ್ಲಿ ಅಂದ್ರೆ ಯಾವ ರೀತಿ ಹೇಳಿ ಇಷ್ಟ ಸರ್? ಅದು ಹೇಗೆ ಮಾಡ್ತೀವಿ, ನಮ್ಮ ತಂದೆ ಅಂತೂ ಮಾಮೂಲಿ ನಾವು ಇಲ್ಲೇ ಇರ್ತೀವಿ, ನಮ್ಮ ಏರಿಯಾನು ಹಿಂಗೆ ತಂದೆ ಒಂದು ಒಳಗಡೆನೇ ಇರೋದು ದಿನ ಇದ್ರೆ ಯಾವತ್ತೂ ಅಪರೂಪ ಆಗಲ್ಲ ಅಂತ ದಿನ ಏರಿಯಾದಲ್ಲಿ ಎಲ್ಲರೂ ಮಾತಾಡ್ಸ್ಕೊಳ್ತಾರೆ, ಅವ್ರು ಎಲ್ಲ ಕೂತ್ಕೊಂಡು ಸಾಯಂಕಾಲ ಮಾತಾಡ್ಕೊಂಡು ಸರ್. ಇವಾಗ ಮುಂದೆ ಅಬ್ಬಾಸ್ ಹಬ್ಬ ಅಂತ ಇದೆ, ಹಿಂದೂ ಗಡ ಹಬ್ಬ ಇರ್ಬೋದು, ಮುಸ್ಲಿಂ ಸ್ಲಿಂ ಹಬ್ಬಗಳು ಇರ್ಬೋದು, ಹಬ್ಬಗಳು ಬಂದ್ರೆ ಹಿಂದೂ ಹಬ್ಬ ಆಗ್ಲಿ ನಮ್ಮ ಹಬ್ಬ ಆಗ್ಲಿ ಅವ್ರು ಏನು ಬರಲ್ಲ, ಅವ್ರು ಯಾರು ತೊಂದರೆ ನಾವು ಎಲ್ಲ ಮರಿಗಿರಿ ಎಲ್ಲ
ಕಡಿತಾರೆ ಮಾಡ್ತಾರೆ ಎಷ್ಟೋ ಜನ ಇದು ಮಾಡ್ತಾರೆ ನಾವೆಲ್ಲ ಮುಂದಕ್ಕೆ ಬಂದು ನಾಳೆ ನಿಂತು ನಾವೇ ಮಾಡಿಸ್ತೀವಿ ನೀವೆಲ್ಲಿದ್ದೆ ಎಲ್ಲರಿಗೂ ಸಪೋರ್ಟ್ ಕೊಡ್ತಾರೆ ಜಾತಿ ಭೇದ ಇಲ್ಲ ಜಾತಿ ಭೇದ ಮರೆತು ಒಂದು ಇದ್ರಿಂದ ನಾವು ಒಂದೇ ತಾಯಿ ಮಕ್ಕಳು ಬದುಕ್ತಾರೆ ಓಕೆ ಸರ್ ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಸರ್ ನಿಮ್ಮ ನೀವು ಸಹ ಮೇಲ್ಮಟ್ಟಕ್ಕೆ ಬೆಳೀಲಿ ನೀವು ಒಬ್ಬರು ನಗರಸಭಾ ಸದಸ್ಯರಾಗಿ ಹೊರಹಬ್ಬಿ ಅಂತ ಹೇಳ್ತಾ ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಮಾತಾಡಿದ್ದಾರೆ ಧನ್ಯವಾದಗಳು